ಇಂದು ಬಿಟಿಎಂ ವಿಧಾನಸಭಾ ಕ್ಷೇತ್ರದಲ್ಲಿ ಮಾನ್ಯ ಶಾಸಕರಾದ ಶ್ರೀ ರಾಮಲಿಂಗಾರೆಡ್ಡಿ ರವರ ಅಧ್ಯಕ್ಷತೆಯಲ್ಲಿ ಸಂಕ್ರಾಂತಿ ಸಂಭ್ರಮ ಮತ್ತು ಬಿಟಿಎಂ ಉತ್ಸವ ಕಾರ್ಯಕ್ರಮವನ್ನು ಕೋರಮಂಗಲದಲ್ಲಿ ಕಾಂಗ್ರೆಸ್ ಮುಖಂಡರಾದ ಕೋರಮಂಗಲ ವೆಂಕಟೇಶ್ ಅವರ ನೇತೃತ್ವದಲ್ಲಿ ಸಂಕ್ರಾಂತಿ ಸಂಭ್ರಮವನ್ನು ಅದ್ದೂರಿಯಾಗಿ ಆಚರಣೆ ಮಾಡುವ ಮೂಲಕ ಕಬ್ಬು ಗೆಣಸು ರಾಗಿ ಭತ್ತ ಕಂಬಳಿ ಕಡಲೆಕಾಯಿ ಹೆಳ್ಳು ಬೆಲ್ಲ ಹಾಗೂ ವಿಶೇಷವಾಗಿ ಎಲ್ಲ ತರಹದ ತಿಂಡಿ ತಿನಿಸುಗಳು ಹಾಗೂ ಮಕ್ಕಳಿಗೆ ಆಟೋಪಕರಣಗಳನ್ನು ಏರ್ಪಡಿಸಿದ್ದು ಅದ್ದೂರಿಯಾಗಿ ಸಂಕ್ರಾಂತಿ ಸಂಭ್ರಮವನ್ನು ಆಚರಣೆ ಮಾಡಲಾಯಿತು. ಸಂಕ್ರಾಂತಿ ಬಂತು ರಟೋ ರಟೋ ಮನಸಲ್ಲಿ ಮನಸು ಬಿಟೋ ಬಿಟೋ ಸಂಕ್ರಾಂತಿ ಬಂತು ಮನಸಲ್ಲಿ ಮನಸು ಬಿಟೋ ಬಿಟೋ ಎಳ್ಳು ಬೆಲ್ಲ ತೀರಾಯಿತು ಕೊಟ್ಟು ತಗೋ ಮತಾಯಿತು ಮುತ್ತಾಯಿತು ಮತ್ತಾಯಿತು ಮೈಯಲ್ಲಿ ಏರುತ್ತಿದೆ ಮಮ್ಮಥನ ಅಂಬುಗಳು ಸುಗ್ಗಿಯ ಕಣದಲ್ಲಿ ಸುವಾಲಿ ಹಾಡುತ್ತಾ ಕೋಲಾಟ ಸಾಗಿದೆ ಪ್ರೀತಿಯ ರಾಶಿಯ ಎದುರಲ್ಲಿ ಪುಟ್ಟ ಬಾಯ ಕೆಂಪು ಕುಂಚದ ತಿದ್ದಿ ತೀಡ ಮುದ್ದು ಚಿತ್ರದ ಸೊಗಸಿಗೆ ಮನಸೋತೆ ಮರುಳೆ ಅದರಿಂದ ನಾವು ನಮ್ಮ ಎಲ್ಲ ಮುಖಂಡರು ಮತ್ತು ಜನ ಕೂಡ ಅಪೇಕ್ಷೆ ಪಟ್ಟರು ಒಂದಿನ ಆದರೆ ಈ ಹಬ್ಬ
ಇಷ್ಟೆಲ್ಲ ಚೆನ್ನಾಗಿ ಮಾಡಿ ಅದನ್ನ ಪರಿಪೂರ್ಣವಾಗಿ ನಾವು ನೋಡಕ ಆಗೋದಿಲ್ಲ ವಾರ್ಡ್ ಗೆ ಸೆಪರೇಟ್ ಸೆಪರೇಟ್ ಆಗಿ ಮಾಡಿ ಅಂತ ಹೇಳಿದರು ಅದೇ ಪ್ರಕಾರ ಎಲ್ಲ ವಾರ್ಡ್ ಗಳಲ್ಲೂ ಕೂಡ ನಾವು ಮಾಡ್ತಾ ಇದ್ದೀವಿ ಸಂಕ್ರಾಂತಿ ಹಬ್ಬದ ಸಮಯದಲ್ಲಿ ಈಗ ಎತ್ತುಗಳು ನೋಡಿದ್ರಲ್ಲ ನೀವು ಎತ್ತುಗಳು ಬಂದಿದೆ ಗೋಪೂಜೆ ಆಗುತ್ತೆ ಅದೇ ರೀತಿ ಭತ್ತ ಜನಕ್ಕೂ ಅದನ್ನೆಲ್ಲ ಕೂಡ ಕೊಡ್ತಾರೆ ವೆಂಕಟೇಶ್ವರು ಮತ್ತು ಕಡಲೆಕಾಯಿ ಅದೇ ರೀತಿ ಅವರೆಕಾಯಿ ಮತ್ತು ಗೆಣಸು ಮತ್ತು ಇನ್ನೇನು ರಾಗಿ ಎಲ್ಲ ಕೂಡ ತರಿಸಿ ಗ್ರಾಮಾಂತರ ಪ್ರದೇಶದಲ್ಲಿ ಯಾವ ರೀತಿ ಮಾಡ್ತಾರೋ ಅದೇ ರೀತಿ ಇಲ್ಲಿ ಕೋರಮಂಗಲ ಗ್ರಾಮದಲ್ಲೂ ವೆಂಕಟೇಶ್ವರ ನೇತೃತ್ವದಲ್ಲಿ ಇಲ್ಲಿ ಮಾಡ್ತಾ ಇದ್ದಾರೆ ಮತ್ತು ಎಳ್ಳು ಬೆಲ್ಲ ಕೊಡೋದು ಸಹಜವಾಗಿ ಇದ್ದೇ ಇರುತ್ತೆ ಮತ್ತು ಮಕ್ಕಳಿಗೆಲ್ಲ ಎಂಟರ್ಟೈನ್ಮೆಂಟ್ ಇರಲಿ ಅಂತೇಳಿ ಆಟ ಆಡೋದಕ್ಕೆ ಅದೆಲ್ಲ ಕೂಡ ಇಲ್ಲಿ ವ್ಯವಸ್ಥೆ ಮಾಡಿದ್ದಾರೆ ಮತ್ತು ಇಲ್ಲಿ ತಿಂಡಿ ದೋಸೆ ಅದೆಲ್ಲ ಕೂಡ ಬಂದಂಥ ಹೆಣ್ಮಕ್ಕಳಿಗೆ ಇಲ್ಲಿ ಆಟಗಳು ಇರುತ್ತೆ ಯಾವಾಗ ರಂಗೋಲಿ ಹಾಕೋ ಸ್ಪರ್ಧೆ ನೋಡಿದ್ರಲ್ಲ ರಂಗೋಲಿ ಹಾಕಿದ್ದೆಲ್ಲ ನಿನ್ನೆ ರಾಜೇಂದ್ರನಗರ ಒಂದರಲ್ಲೇ ಸುಮಾರು 2000 ಜನ ರಂಗೋಲಿ ಹಾಕಿದ್ರು ಅದೇ ರೀತಿ ಎಲ್ಲ ಭಾಗದಲ್ಲೂ ಕೂಡ ಹಾಕಿದ್ರು ಮತ್ತು ಗ್ರಾಮಾಂತರ ಪ್ರದೇಶದಲ್ಲಿ ಹುಟ್ಟು ಬೆಳೆದವ್ರಿಗೆ ಸಂಕ್ರಾಂತಿ ಏನು ಹೇಗೆ ಅಂತೆಲ್ಲ ಗೊತ್ತಿರುತ್ತೆ ಬೆಂಗಳೂರಲ್ಲೇ ಹುಟ್ಟು ಬೆಳೆದಂಥವ್ರಿಗೆ ಹಳ್ಳಿಗಳಿಗೆ ಹೋಗದೆ ಇರತಕ್ಕಂಥವ್ರಿಗೆ ಸಂಕ್ರಾಂತಿ ಹಬ್ಬದ ಇದು ಲಕ್ಷಣಗಳು ಗೊತ್ತಾಗೋದಿಲ್ಲ ಅದರಿಂದ ಎಲ್ಲರೂ ಕೂಡ ಎಂಜಾಯ್ ಮಾಡಲಿ ಅಂತ ಈ ರೀತಿ ಹಬ್ಬ ಯಾವ ಕಾರಣಕ್ಕೆ ಮಾಡ್ತಾರೆ ಹೇಗೆ ಮಾಡ್ತಾರೆ ಅಂತ ತಿಳ್ಕೊಳ್ಳಿ ಅಂತ ಇದನ್ನೆಲ್ಲ ನಾವು ಮಾಡ್ತಾ ಇದ್ದೀವಿ ಮತ್ತು ಇದ್ರ ಜೊತೆಗೆ ನಾವು ಈ ಬಾರಿ BTM ಹಬ್ಬ ಅಂತ ಕೂಡ ಇದ್ರ ಜೊತೆಯಲ್ಲೇ ಸೇರಿಸ್ಕೊಂಡು ಇದು ಸ್ಪೋರ್ಟ್ಸು ಮಕ್ಕಳಿಗೆ ಕಲ್ಚರಲ್ ಆ್ಯಕ್ಟಿವಿಟೀಸು ಹೆಣ್ಮಕ್ಕಳಿಗೆ ಸ್ಪೋರ್ಟ್ಸು ಕಲ್ಚರಲ್ ಆ್ಯಕ್ಟಿವಿಟೀಸು ಸಹಸ್ರಾರು ಸಂಖ್ಯೆಯಲ್ಲಿ ಮಹಿಳೆಯರು ಕೂಡ ಬರ್ತಾರೆ ಮಕ್ಕಳು ಕೂಡ ಬರ್ತಾರೆ ಎಲ್ಲ ಟೋಟಲ್ ಆಗಿ ಎಂಜಾಯ್ ಮಾಡ್ತಾ ಇದ್ದಾರೆ ಆಮೇಲೆ ಗೆದ್ದಾದಮೇಲೆ ಅವ್ರಿಗೆ ಯಾರು ಗೆಲ್ತಾರೋ ಅವ್ರಿಗೆಲ್ಲ ಕೂಡ ಬಹುಮಾನಗಳು ಕೊಡ್ತಾರೆ ಕೆಲವರು ಒಬ್ಬೊಬ್ಬರು ಒಂದು ಕೊಡ್ತಾರೆ ಕೆಲವರು ಮಿಕ್ಸಿ ಕೊಡ್ತಾರೆ ಇವರು ಬೆಳ್ಳಿ ದೀಪ ಕೊಡ್ತಾರೆ ಕೆಲವರು ಕೊಡ್ತಾರೆ ಕೆಲವು ಕಡೆ ಕುಕ್ಕರು ಕೂಡ ಕೊಡ್ತಾರೆ ಅದನ್ನು ಕೆಲವರು ಸಹಿಸೋಕೆ ಆಗದೇ ಇರ್ತಕ್ಕಂಥವರು BJP ಎಲೆಕ್ಷನ್ ಬಂತು ಕೊಡ್ತಾರೆ ಅಂತ ಅದನ್ನು ಕೆಲವರು ಮಾಧ್ಯಮಗಳಲ್ಲಿ ಅಪಪ್ರಚಾರ ಮಾಡೋಕ್ಕೂ ಪ್ರಯತ್ನ ಮಾಡಿದ್ರು ಗೆದ್ದಂಥವ್ರಿಗೆ ಕೊಡ್ತಾರೆ ಮತ್ತು ಸಮಾಧಾನಕರ ಬಹುಮಾನಗಳು ಮೊದಲಿಂದಲೂ ಕೊಡ್ತಾ ಇದ್ದೀವಿ ಈಗಲೂ ಕೊಡ್ತೀವಿ ಮುಂದಕ್ಕೂ ಕೊಡ್ತೀವಿ ಇವತ್ತು ಈ ಟೀಕೆ ಕೆಲವರು ಮಾಡ್ತಾರೆ ಕರೋನಾ ಸಂದರ್ಭದಲ್ಲಿ ನಾವು ಪ್ರತಿದಿನ 50,000 ಜನಕ್ಕೆ ಊಟ ಆ ಸಂದರ್ಭದಲ್ಲಿ 15 ಜನಕ್ಕೆ ಕೊಡ್ತಾ ಇದ್ವಿ ಮತ್ತು ನಮ್ಮ ಟೀಮು ಅದೇ ರೀತಿ 2 ವರ್ಷನೂ ಕರೋನಾ ಸಂದರ್ಭದಲ್ಲಿ 60,000 ಕಿಟ್ಟು ನಾವು 2 ವರ್ಷನ ಕೊಟ್ಟಿದ್ವಿ ಇವತ್ತು ಅದನ್ನು ಹೇಳೋ ಅಂತ ಟೀಕೆ ಮಾಡೋವಂಥವ್ರು ಅವತ್ತು ಯಾರಿಗೂ ಇಲ್ಲಿ ಇರಲೇ ಇಲ್ಲ ಅದರಿಂದ ನಾವು ಇವತ್ತು ಈ ಜನಕ್ಕೆ ಈ ಒಂದು ಆಟ ಪಾಠಗಳು ಸಾಂಸ್ಕೃತಿಕ ಚಟುವಟಿಕೆಗಳು ಸಹಜವಾಗಿ ಇದು ಪ್ರತಿ ವರ್ಷ ಮಾಡೋ ರೀತಿ ಈ ವರ್ಷ ಕೂಡ ಮಾಡ್ತಾ ಇದ್ವಿ ಸಹಕರಿಸಿದ ನಾವು ಪ್ರತಿ ವರ್ಷ ಈ ಒಂದು ಸಂಭ್ರಮ ಮಾಡ್ತೀವಿ ಈ ವರ್ಷ ಏನು ಹೆಚ್ಚು ಅಂತ ಹೇಳಿದ್ರೆ ನಮ್ಮ ಹಳ್ಳಿಕಾರ ಸಂತೋಷ್ ಬಂದಿರೋದು ನಮಗೆ ಹೆಮ್ಮೆಯ ವಿಷಯ ಅವ್ರ ಹೆಸರು ಕೇಳಿದ್ದೀನಿ ಮತ್ತು ಭಾಳ ಒಂದು ಹೆಸರು ಮಾಡಿದ್ರೆ ಸಣ್ಣ ವಯಸ್ಸಲ್ಲೇ ಅವರು ಜೀವ ಪ್ರಾಣಿಗಳಂದ್ರೆ ಭಾಳ ಇಷ್ಟ ಭಾಳ ಒಂದು ನೇರವಾದ ಮನುಷ್ಯ ಮತ್ತು ಈಗ ನಮಗೆಲ್ಲ ಈ ರಂಗೋಲಿ ಸ್ಪರ್ಧೆ ಮತ್ತು ಊಟ ತಿಂಡಿ ಕೊಟ್ಟು ರಾಗಿ ಭತ್ತ ಎಲ್ಲ ಕೊಟ್ಟು ನನಗೆ ಖುಷಿ ಅನಿಸಿದೆ ನಮ್ಮ BTM ಕ್ಷೇತ್ರದ ಜನಗಳು ನೆಮ್ಮದಿ ಆಗಿರಬೇಕು ನಮ್ಮ ಶಾಸಕರಿಗೆ ನಾವು ಮಾಡಿದಂಥ ಅವ್ರಿಗೆ ಪುಣ್ಯ ಅವ್ರಿಗೆ ಆಯುಸ್ಸು ಆರೋಗ್ಯ ಕೊಟ್ಟು ಭಗವಂತ ಅವ್ರ ಜನಸೇವೆ ಮಾಡಬೇಕಂತ ನನ್ನ ಆಸೆ ಅದು ಬೆಳ್ಳಿ ದೀಪ ಇಟ್ಟಿದ್ದೀವಿ ನೀವು ನೋಡಿದ್ರಲ್ಲ ಈಗ ಅವರು ಜಡ್ಜಸ್ ಡಿಕ್ಲೇರ್ ಮಾಡಿದ್ದಾರೆ ಈಗ ಕೊಡ್ತೀವಿ ನಾವು ಈಗಲೇ ಕೊಟ್ಬಿಡ್ತೀವಿ ನೋಡಿ ಸಂಕ್ರಾಂತಿ ಹಬ್ಬ ಆಗಿದ್ರೆ ಈಗ ನಮ್ಗೆ ಸಂತೋಷ ಸಿಗ್ತದ್ರ 1,000 ಬುಕ್ಕಿಂಗ್ ಇರ್ತದೆ ಅದಕ್ಕೆ ನಾವೇನು ಮಾಡಿದ್ವಿ ಇದನ್ನು ತಿಂಗಳಗಟ್ಟ ಮಾಡಬೇಕಂತೇಳಿ ಅವ್ರದ್ದು ಒಂದು ಅಪಾಯಿಂಟ್ಮೆಂಟ್ ತೊಗೊಂಡು ಮತ್ತೆ ನಾವು ಫಿಕ್ಸ್ ಮಾಡ್ಕೊಂಡ್ವಿ ಈಗ ಎತ್ತುಗಳು ಎಲ್ಲ ಕಡೆ ಡಿಮಾಂಡ್ ಇದೆ ಮತ್ತು ಜೀವಗಳು ಎಲ್ಲ ಕಡೆ ತುಂಬ ಶ್ರೇಷ್ಠವಾದ ಹಬ್ಬ ಅದಕ್ಕೆ ನಾವು ತಿಂಗಳೆಲ್ಲ ಮಾಡ್ತೇವೆ ನಾವು ಫೆಬ್ರವರಿ 12 ತಾರೀಕವರೆಗೂ ಮಾಡ್ತೀವಿ ಒಂದೊಂದು ದಿವಸಕ್ಕೆ ನೆಮ್ಮದಿಯಾಗಿ ನಮ್ಮ ಜೊತೆಗೆ ಈಗ 2-3 ಇದ್ದರು ಬೇರೆ ಟೈಮಲ್ಲಿ ಇರೋಕ್ಕಾಗಲ್ಲ ಈ ರೀತಿಯಲ್ಲಿ ಜನಗಳೆಲ್ಲ ಇವತ್ತು ವರ್ಕಿಂಗ್ ಡೇ ಆದರೂ ಜನ ಬಂದಿದ್ದಾರೆ ನನ್ನ ಪುಣ್ಯ ಮತ್ತು ಎಲ್ಲ ತುಂಬ ತಿಂಗಳಲ್ಲಿ ಭಾನುವಾರ ಮಾಡೋಂಗೆ ಮಾಡ್ಕೊಳ್ಳೋಣ ಆಮೇಲೆ ಅಣ್ಣವ್ರ ಬಗ್ಗೆ 2 ಮಾತು ಹೇಳ್ತೀನಿ
ಅವಾಗಲೇ ಹೇಳ್ದಲ್ಲ ಅಣ್ಣವರು ಇದ್ದಿಲ್ಲ ಜನನಾಯಕರು ಅಂದ್ರೆ ಹೆಂಗೆ ಅಂದ್ರೆ ಹಿಂಗಿರಬೇಕು ಜನರ ಜೊತೆ ಬೆರೆತು ಕೆಲಸ ಮಾಡೋದಿರ್ಬೋದು ಆ ಕಷ್ಟ ಸುಖಗಳು ನೋಡ್ರಿ ಇವಾಗ ಒಂದು ಎತ್ತು ಸಾಕೋರನ್ನ ಕರೆಸಿ ಇಷ್ಟು ದೂರ ಕರೆಸಿ ನಮ್ಗೆ ಗೌರವ ಮಾಡ್ತವ್ರು ಅಂತಂದ್ರೆ ಅವರು ಎಲ್ಲೋ ರೈತರು ಆಗಿಬಿಟ್ರು ಅವರೂನು ಮುಂದಿನ ದಿನಗಳಲ್ಲಿ ಇನ್ನೂ ಚೆನ್ನಾಗಿ ಮಾಡೋಣ ಒಂದು ಇವಾಗ ಹೆಂಗೆ ರಂಗೋಲಿಗೆ ಪ್ರೈಸ್ ಸಿಗ್ತಾ ಇದ್ರೆ ಹಂಗೆ ಓರಿಗಳಿಗೂ ಪ್ರೈಸ್ ಸಿಕ್ಕರೆ ಇನ್ನೂ ಹೆಚ್ಚು ದಾನ ಸೇರ್ತದೆ.